ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜನವರಿ 25ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಚೈನೀಸ್ ಯೂಸಿಂಗ್ ಇಂಡಿಯನ್ ರೋಡ್ಸ್ ಫಾರ್ ಟ್ರೆಸ್ಪಾಸ್ ಅನ್ನೋದಾಗುತ್ತೆ. ಇದನ್ನು ಜಿಎಸ್ ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಕಳೆದ 8-9 ತಿಂಗಳುಗಳಿಂದಲೂ ಕೂಡ ಭಾರತ ಮತ್ತು ಚೀನಾದ ನಡುವೆ ಗಡಿ ಭಾಗದಲ್ಲಿ ನಡೀತಾ ಇರತಕ್ಕಂಥ ಬಿಕ್ಕಟ್ಟನ್ನು ನಾವು ಕಾಣ್ತಾನೆ ಇದ್ದೇವೆ. ಸಾಕಷ್ಟು ಭಾರತೀಯ ಭಾಗಗಳಲ್ಲಿ ಚೀನಾದವರು ಆಕ್ರಮಣ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಎಸಿಯ ಉದ್ದಕ್ಕೂ ಸಾಕಷ್ಟು ಜಾಗಗಳಲ್ಲಿ ಚೀನಾದವರು ಆಕ್ರಮಣಕಾರಿಯಾಗಿ ಭಾರತದ ಒಳಗೆ ಲಗ್ಗೆ ಇಡುವಂಥದ್ದು, ಅದಕ್ಕೆ ಭಾರತವು ಕೂಡ ಬೇಫಿಟ್ಟಿಂಗ್ ರಿಪ್ಲೈಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಚೀನಾದವರು ಹೆಚ್ಚಿನದಾಗಿ ಒಳನುಗ್ಗಿರುವಂಥದ್ದನ್ನು ಕಾಣ್ಬೋದಾಗುತ್ತೆ. ಉದಾಹರಣೆಗೆ, ಮೊನ್ನೆಯಷ್ಟೇ ನಾವು ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ವಿ, ಅರುಣಾಚಲ್ ಪ್ರದೇಶನ ಅಪ್ಪರ್ ಸುಬಾನ್ಸಿರಿ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಇಡೀ ವಿಲೇಜನ್ನೇ ಕಟ್ಟಿರ್ತಕ್ಕಂಥದ್ದು, 2019 ನವೆಂಬರ್ನಲ್ಲಿ ಇಲ್ಲದೇ ಇದ್ದಂಥ ಒಂದು ಗ್ರಾಮವನ್ನು 2020 ಒಂದು ನವೆಂಬರ್ನಲ್ಲಿ ನಾವು ಕಾಣ್ಬೋದಾಗುತ್ತೆ. ಇದು ಕೂಡ ಭಾರತದ ಸಾವರಿಂಟಿಯೊಳಗೆ, ಭಾರತದ ಒಂದು ಬೌಂಡ್ರಿ ಒಳಗೆ ಬರುವಂಥ ಒಂದು ರಾಜ್ಯದಲ್ಲಿನ ಸ್ಥಳದಲ್ಲಿ ಚೀನಾದವರು ಬಂದು ಒಂದಿಡೀ ವಿಲೇಜನ್ನೇ ಕಟ್ಟಿರ್ತಕ್ಕಂಥದ್ದನ್ನು ನಾವು ಸ್ಯಾಟಲೈಟ್ ಇಮೇಜ್ನ ಮುಖಾಂತರವಾಗಿ NDTV ಅವರು ತೋರಿಸಿದಂಥದ್ದನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಈ ರೀತಿಯಾಗಿ ಚೀನಾದ ಆಕ್ರಮಣ ಅನ್ನುವಂಥದ್ದು ಸಾಕಷ್ಟು ಆಗ್ತಾ ಇರೋದನ್ನು ನಾವು ಕಾಣ್ಬೋದಾಗುತ್ತೆ. ಚೀನಾದವರು ಇಂಡಿಯನ್ ರೋಡ್ಸ್ಗಳನ್ನು ಟ್ರೆಸ್ಪಾಸ್ ಮಾಡೋದಕ್ಕೆ ಬಳಸ್ತಾ ಇರೋದನ್ನು ಈ ಒಂದು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಲಡಾಖ್ನ ಒಂದು ವಿಲೇಜ್ ಆಗಿರ್ತಕ್ಕಂಥ ಕೊಯುಲ್ ಅಥವಾ ಕಾಕ್ಜುಂಗ್ ಅನ್ನುವಂಥ ಒಂದು ವಿಲೇಜಿನ ಹೆಡ್ಮೆನ್, ಅಲ್ಲಿ ಹೆಡ್ಮೆನ್ ಅನ್ನು ನಾಮ್ ಬರ್ದಾರ್ ಅಂತ ಹೇಳಿ ಕರಿತಾ ಇದ್ದಾರೆ. ಆ ವಿಲೇಜ್ ಹೆಡ್ಮೆನ್ ಹೇಳ್ತಾ ಇರತಕ್ಕಂಥದ್ದು, ಭಾರತದ ಈ ಪ್ರದೇಶವನ್ನು ಟ್ರೆಸ್ಪಾಸಿಂಗ್ಗಾಗಿ ಚೀನಾದವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಅಲ್ಲಿನ ಜನ ಭಾರತೀಯರು ಅಂತ ಗುರುತಿಸ್ಕೊಳ್ಳುವಂಥ ಲಡಾಖ್ ಪ್ರದೇಶದಲ್ಲಿರ್ತಕ್ಕಂಥ ಜನಗಳು ಅವರ ಒಂದು ಪಶುಗಳನ್ನು ಏನು ಸಾಕಿದ್ದಾರೆ ಇವುಗಳಿಗೆ ಅಂತ ಹೇಳಿ ಟ್ರೆಡಿಷ್ನಲ್ ಗ್ರೇಸಿಂಗ್ ಏರಿಯಾಸ್ಗಳನ್ನು ಏನು ಗುರುತಿಸ್ಕೊಂಡಿದ್ದಾರೆ ಈ ಏರಿಯಾಸ್ಗಳನ್ನು ಕೂಡ ವೆಕೇಟ್ ಮಾಡಿ ಅಂತ ಹೇಳಿ ಅವರನ್ನು ಅಥವಾ ನೊಮ್ಯಾಟ್ಸ್ಗಳನ್ನು ಕೇಳ್ತಾ ಇರತಕ್ಕಂಥದ್ದು ಇವೆಲ್ಲವನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈಸ್ಟರ್ನ್ ಲಡಾಖ್ ರೀಜನ್ನಲ್ಲಿ ಈ ರೀತಿಯಾಗಿ ಹೆಚ್ಚಿನದಾಗಿ ಮತ್ತೆ ಭಾರತ ಮತ್ತು ಚೀನಾದ ನಡುವಿನ ಬಿಕ್ಕಟ್ಟುಗಳು ಬೇರೆಯದೇ ಆದಂಥ ತಿರುವುಗಳನ್ನು ಪಡ್ಕೊಳ್ತಾ ಇರತಕ್ಕಂಥದ್ದು ಸಾಕಷ್ಟು ಸುತ್ತಿನ ಮಾತುಕತೆ ಕೂಡ ನಡೀತಾ ಇದೆ. ಅದರಲ್ಲಿ ಈಗಾಗಲೇ 9ನೇ ಸುತ್ತಿನ ಮಾತುಕತೆ ಅನ್ನುವಂಥದ್ದು, ಕಾರ್ಪ್ಸ್ ಕಮಾಂಡರ್ ಲೆವೆಲ್ ಟಾಕ್ಸ್ ಅನ್ನುವಂಥದ್ದು ಸಂಡೇ ಆಗ್ತಾ ಇದ್ದ ಸಮಯದಲ್ಲೇ ಈ ರೀತಿಯ ಮತ್ತೊಂದು ವಿಚಾರವನ್ನು ಕೇಳ್ತಾ ಇರತಕ್ಕಂಥದ್ದು. ಅಂದರೆ ನಮ್ಮ ಟಾಕ್ಸ್ ಒಂದು ಕಡೆ ಇದ್ದರೆ ಅದು ಕೇವಲ ಬೈಲಾಟ್ರಲ್ ಟಾಕ್ಸ್ ಆಗಿ ಉಳಿದಿದೆ, ಎಷ್ಟರ ಮಟ್ಟಿಗೆ ಆನ್ ಪೇಪರ್ ಚೈನಾ ಕೂಡ ಆ ಕಮಿಟ್ಮೆಂಟನ್ನು ತೋರಿಸ್ತಾ ಇದೆ, ಇಲ್ಲಿನ ಮಾತುಕತೆಗಳನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ಯಾವ ರೀತಿಯಾಗಿ ಚೈನಾ ಕಾರ್ಯ ಮಾಡ್ತಿದೆ ಅಂದಾಗ ಚೀನಾದವರು ಒಂದು ಕಮಿಟ್ಮೆಂಟನ್ನು ತೋರಿಸ್ತಾ ಇಲ್ಲ ಭಾರತದ ಗಡಿಯನ್ನು ಬಿಟ್ಟು ಆಚೆ ಹೋಗಲಿಕ್ಕೆ. ಮತ್ತು ಭಾರತದವರು ಒಂದಿಡೀ ಗ್ರಾಮವೇ ಭಾರತದೊಳಗೆ ಹುಟ್ಟು ಹಾಕಿದಾಗ ಚೀನಾದವರು ಅದನ್ನು ಗುರುತಿಸದೆ ಹೋಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ರೀತಿಯಾಗಿ ಟ್ರೆಸ್ಪಾಸಿಂಗಿಗೆ ಚೀನಾದವರು ಭಾರತದ ರೋಡ್ಸ್ಗಳನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವುಗಳನ್ನು ತಡೆ ಹಿಡಿಯುವಲ್ಲಿ ಭಾರತವು ಕೂಡ ಒಂದು ಕಡೆ ಫೇಲ್ಯೂರ್ ಆಗಿರೋದನ್ನು ನಾವು ಕಾಣ್ಬೋದಾಗುತ್ತೆ. ಜಿಎಸ್ ಪೇಪರ್ 2 ನಾಡಿಯಲ್ಲಿ ಸೆಕ್ಯೂರಿಟಿ ರಿಲೇಟೆಡ್ ಕ್ವೆಶನ್ಸ್ ಬಂದಾಗ ಭಾರತ ಮತ್ತು ಚೀನಾದ ನಡುವಿನ ಬಾರ್ಡರ್ ಇಶ್ಯೂಸ್ ಬಂದಂಥ ಸಂದರ್ಭದಲ್ಲಿ ಭಾರತ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಥವಾ ಯಾವೆಲ್ಲ ಏರಿಯಾಸ್ಗಳಲ್ಲಿ ಗಮನವನ್ನು ಕೊಡಬೇಕು ಅಂತ ಅಂದಾಗ ಈ ಎಲ್ಲ ಅಂಶಗಳನ್ನು ನಾವು ಬಳಸ್ಕೊಳ್ಬೋದಾಗುತ್ತೆ, ಅಥವಾ ಮೇನ್ಸ್ ಉತ್ತರಗಳನ್ನು ಬರೆಯುವಾಗ ಇಲ್ಲಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು. ಮುಂದಿನ ಆರ್ಟಿಕಲ್ K.P.Sharma Oli ಎಕ್ಸ್ಪೆಲ್ಡ್ ಫ್ರಮ್ ನೇಪಾಳ್ ಕಮ್ಯುನಿಸ್ಟ್ ಪಾರ್ಟಿ ಅನ್ನೋದಾಗಿದೆ. ಇದನ್ನು ನಾವು ಜಿಎಸ್ ಪೇಪರ್ 2 ನಾಡಿಯಲ್ಲಿ IR ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ. ಯಾಕೆ ಅಂತಂದರೆ ನೇಪಾಳ್ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಭಾರತಕ್ಕೆ ಬೇಕಾಗುವಂಥ ಒಂದು ಬಹುಮುಖ್ಯವಾದಂಥ ರಾಷ್ಟ್ರ ಆಗುತ್ತೆ, ಜೊತೆಗೆ ಭಾರತ ಮತ್ತು ಚೀನಾದ ನಡುವೆ ಒಂದು ಬಫರ್ ಸ್ಟೇಟ್ನ ರೀತಿಯಲ್ಲಿ ಕೂಡ ಕಾರ್ಯ ಮಾಡುವಂಥದ್ದು. ಕಳೆದ ವರ್ಷವಷ್ಟೇ ನೇಪಾಳವು ತನ್ನ ಭಾರತದ ಗಡಿ ಪ್ರದೇಶಗಳನ್ನು ತನ್ನದು ಅಂತ ಹೇಳಿ ತನ್ನ ನೇಪಾಳದ ಮ್ಯಾಪ್ನಲ್ಲಿ ಗುರುತಿಸಿದಂಥದ್ದನ್ನು ಮತ್ತು ಈ ವಿಚಾರದಲ್ಲಿ ಭಾರತ ಮತ್ತು ನೇಪಾಳಿನ ನಡುವೆ ಮನಸ್ತಾಪಗಳು ಉಂಟಾಗಿದ್ದನ್ನು ನಾವು ಗಮನಿಸ್ಬೋದಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನೇಪಾಳ್ನಲ್ಲಿ ಏನು ನಡೀತಾ ಇದೆ, ಅಲ್ಲಿನ ರಾಜಕೀಯ ಸ್ಥಿತಿ ಹೇಗಿದೆ, ಅಲ್ಲಿನ ರಾಜಕೀಯ ಸ್ಥಿತಿ ಸ್ಟೆಬಿಲಿಟಿಯನ್ನು ಕಾಪಾಡ್ಕೊಳ್ತಾ ಇದೆಯಾ ಅನ್ನುವಂಥದ್ದೆಲ್ಲವೂ ಕೂಡ ಭಾರತಕ್ಕೆ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಯಾತಕ್ಕಾಗಿ ಅಂತಂದರೆ ಭಾರತದೊಟ್ಟಿಗೆ ಒಂದು ಒಳ್ಳೆ ಟ್ರೇಡ್ ಪಾರ್ಟ್ನರ್ ಕೂಡ ಹೌದು ನೇಪಾಳ. ಯಾಕೆಂದರೆ ಸಾಕಷ್ಟು ನೇಪಾಳಿನ ಇಂಪೋರ್ಟ್ಸ್ಗಳು ಅಥವಾ ಟ್ರೇಡ್ ಅನ್ನುವಂಥದ್ದು ಭಾರತದೊಟ್ಟಿಗೆ ಕೂಡ ಆಗುವಂಥದ್ದು, ಮತ್ತು ನಾವು ಒಂದು ಓಪನ್ ಬಾರ್ಡರನ್ನು ನೇಪಾಳೊಟ್ಟಿಗೆ ಶೇರ್ ಮಾಡ್ತೇವೆ. ಅಲ್ಲಿನ ಎಷ್ಟೋ ಮಂದಿ ಭಾರತದಲ್ಲಿ ಈಸಿಯಾಗಿ ಓಡಾಡುವಂಥದ್ದು, ನೇಪಾಳದಲ್ಲಿ ಭಾರತದ ರುಪಿ ಕೂಡ ನಡೆಯುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಸಂಬಂಧಗಳನ್ನು ಎರಡೂ ರಾಷ್ಟ್ರಗಳು ಹೊಂದಿರೋದ್ರಿಂದ ಆ ರಾಷ್ಟ್ರದಲ್ಲಿ ಆಗುವಂಥ ಪೊಲಿಟಿಕಲ್ ಯಾವುದೇ ಇಂಪಾರ್ಟೆಂಟ್ ವಿಚಾರಗಳು ಭಾರತದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ಆರ್ಟಿಕಲ್ನಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು K.P.Sharma Oli ಅವರು ಈಗೇನು ನೇಪಾಳದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಇವರು ತಮ್ಮದೇ ಒಂದು ಪಕ್ಷ ನೇಪಾಳ್ ಕಮ್ಯುನಿಸ್ಟ್ ಪಾರ್ಟಿಯಿಂದ ಎಕ್ಸ್ಪೆಲ್ ಆಗಿರುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು.
ತಮ್ಮದೇ ಪಕ್ಷ ನೇಪಾಳ್ ಕಮ್ಯುನಿಸ್ಟ್ ಪಾರ್ಟಿ ಈ ಪ್ರೈಮ್ ಮಿನಿಸ್ಟರ್ ಕೆಪಿ ಶರ್ಮಾ ಓಲಿ ಅವರನ್ನ ಸಂಡೆ ಈ ಪಾರ್ಟಿಯಿಂದ ಹೊರಗಡೆ ಹಾಕಿರ್ತಕ್ಕಂಥದ್ದು. ಈ ನಿರ್ಧಾರದಿಂದ ಈಗ ನೇಪಾಳದ ಪ್ರಮುಖವಾದಂಥ ನೇಪಾಳ್ ಕಮ್ಯುನಿಸ್ಟ್ ಪಾರ್ಟಿಯೇ ಎರಡು ಹೋಳುಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಹಾಗಾಗಿ ಇವರನ್ನ ಯಾರು ಪಕ್ಷದಿಂದ ಆಚೆ ಇಡೋದಕ್ಕೆ ಎಕ್ಸ್ಪೆಲ್ ಅನ್ನು ಮಾಡಿದ್ರು, ಪ್ರಚಂಡ ಅವರಾಗಿರ್ಬೋದು ಅಥವಾ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ಮಾಧವ್ ಕುಮಾರ್ ನೇಪಾಳ್ ಆಗಿರ್ಬೋದು, ಇವರಿಬ್ಬರೂ ಕೂಡ ಮುಖ್ಯವಾಗಿ ಇವರನ್ನ ಕೆಪಿ ಶರ್ಮಾ ಓಲಿ ಅವರನ್ನ ಈ ಒಂದು ಪಕ್ಷದಿಂದ ಹೊರಗಡೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವರಿಗೆ ಅಪೋಸ್ ಮಾಡ್ತಿರ್ತಕ್ಕಂಥ ಆ ಮಾಧವ್ ಕುಮಾರ್ ನೇಪಾಳ್ ಮತ್ತು ಪ್ರಚಂಡ ಇವರಿಬ್ಬರದ್ದು ಸೇರಿ ಒಂದು ಫ್ಯಾಕ್ಷನ್ ಆಗಿದ್ರೆ, ಈಗ ಕೆ ಪಿ ಶರ್ಮಾ ಓಲಿ ಮತ್ತು ಅವರ ಫಾಲೋಯರ್ಸ್ಗಳದ್ದು ಮತ್ತೊಂದು ಪಕ್ಷದ ಮತ್ತೊಂದು ಭಾಗ ಆಗುತ್ತೆ. ಹಾಗಾಗಿ ಈ ಪಾರ್ಟಿಯ ಸಿಂಬಲ್ ಅನ್ನ ನಮಗೇ ನೀಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಕೂಡ ಅಲ್ಲಿನ ಅಂದರೆ ಎರಡೂ ಕಡೆಯವರು ಕೂಡ ಅಲ್ಲಿನ ಎಲೆಕ್ಷನ್ ಕಮಿಷನ್ನ ಮೊರೆ ಹೋಗಿದ್ದಂಥದ್ದು. ಎಲೆಕ್ಷನ್ ಕಮಿಷನ್ ಈ ಯಾವುದೇ ಫ್ಯಾಕ್ಷನನ್ನು ಅಫಿಷಿಯಲ್ ಪಾರ್ಟಿ ಅಂತ ಹೇಳಿ ರೆಕಗ್ನೈಸ್ ಮಾಡಲಿಕ್ಕೆ ಡಿಕ್ಲೈನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಈ ರೀತಿ ಪ್ರಧಾನಮಂತ್ರಿ ಆಗಿದ್ದಂಥ ತಮ್ಮದೇ ಪಕ್ಷದ ಒಬ್ಬ ಸದಸ್ಯನನ್ನು ಯಾತಕ್ಕಾಗಿ ಆ ಒಂದು ಪಕ್ಷ ಎಕ್ಸ್ಪೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ಅಂದರೆ, ಕಳೆದ ಡಿಸೆಂಬರ್ನಲ್ಲಿ ಕೆ ಪಿ ಶರ್ಮಾ ಓಲಿಯವರು ಲೋಯರ್ ಹೌಸ್ ಅಂತ ಏನು ಕರೆಸ್ಕೊಳ್ಳುತ್ತೆ ಆ ನೇಪಾಳ್ನಲ್ಲಿ ಪ್ರತಿನಿಧಿ ಸಭಾ, ಈ ಪ್ರತಿನಿಧಿ ಸಭಾವನ್ನು ಅವರು ಡಿಸಾಲ್ವ್ ಮಾಡಿದಂಥದ್ದನ್ನು ಕಾಣ್ಬೋದಾಗುತ್ತೆ. ಅವರು ಆ ಒಂದು ಲೋಯರ್ ಹೌಸನ್ನು ಡಿಸಾಲ್ವ್ ಮಾಡಿದ್ದನ್ನು ಪ್ರಚಂಡ ಅವರಾಗಿರ್ಬೋದು, ಮಿಸ್ಟರ್ ನೇಪಾಳ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಸ್ಟ್ರಾಂಗ್ಲಿ ಅಪೋಸ್ ಮಾಡಿರ್ತಾರೆ ಮತ್ತು ಹೌಸನ್ನು ರಿಸ್ಟೋರ್ ಮಾಡಬೇಕು ಅಂತ ಕೇಳಿರ್ತಾರೆ. ಆದರೂ ಕೂಡ ಡಿಸಲ್ಯೂಷನನ್ನು ಮಾಡಲಾಗಿತ್ತು. ಆದರೆ ಡಿಸಲ್ಯೂಷನ್ ಆದ ನಂತರದಲ್ಲಿ ಈ ಪ್ರತಿನಿಧಿ ಸಭಾದಲ್ಲಿ ಮಿಸ್ಟರ್ ಓಲಿಯವರು ಒಂದು ಕಮಿಟಿ ಆಫ್ ಹಿಸ್ ಸಪೋರ್ಟರ್ಸ್ ಯಾರಿರ್ತಾರೆ ಅವರದ್ದೇ ಆದಂಥ ಒಂದು ಕಮಿಟಿಯನ್ನು ಕ್ರಿಯೇಟ್ ಮಾಡಿ ಈ ನಿಲುವಿಗೆ ಅಥವಾ ಕೆ ಪಿ ಶರ್ಮಾ ಓಲಿ ಅವರ ಯಾವುದೇ ನಿರ್ಧಾರಗಳಿಗೆ ರೆಬೆಲ್ ಆಗಿ ಬರುವಂಥ ರೆಬೆಲ್ ಲೀಡರ್ಸ್ಗಳಿಗೆ ಅಡ್ವರ್ಸೇರಿಯಲ್ ಆ್ಯಕ್ಷನ್ಸ್ಗಳನ್ನು ತಗೊಳ್ಳೋದಕ್ಕೆ ಅಂತ ಹೇಳಿ ಇವರ ಫಾಲೋಯರ್ಸ್ಗಳನ್ನು ಒಳಗೊಂಡಂತೆ ಒಂದು ಕಮಿಟಿಯನ್ನು ಕೂಡ ಫಾರ್ಮ್ ಮಾಡುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಇವರನ್ನೇ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪಕ್ಷವೇ ಈಗ ಎರಡು ಫ್ಯಾಕ್ಷನ್ಸ್ಗಳಾಗಿ ಹೊಡೆದಿರ್ತಕ್ಕಂಥದ್ದು. ಎರಡು ಫ್ಯಾಕ್ಷನ್ಸ್ಗಳಲ್ಲಿ ಯಾವುದೇ ಒಂದು ಫ್ಯಾಕ್ಷನ್ಗೂ ಕೂಡ ಅಲ್ಲಿನ ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ ಆಗಿ ನೇಪಾಳ್ ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೇಳಿ ಗುರುತಿಸಿ ಅವರಿಗೆ ಸಿಂಬಲ್ ಅನ್ನು ನೀಡಿರದೇ ಇರತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದೇ ರೀತಿಯಾಗಿ ಭಾರತದಲ್ಲೂ ಕೂಡ ಯಾವುದೇ ಒಂದು ಪಾರ್ಟಿ ಫ್ಯಾಕ್ಷನ್ಸ್ಗಳಾಗಿ ಹೊಡೆದು ಹೋದಾಗ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳುತ್ತೆ ಯಾವುದು ಮುಖ್ಯವಾದಂಥ ಪಾರ್ಟಿ ಅನ್ನುವಂಥದ್ದು. ಇದರ ಬಗ್ಗೆ ಸಾಕಷ್ಟು ಅಂಶಗಳನ್ನು ನಾವು ಪೊಲಿಟಿಯಲ್ಲಿ ಓದ್ತಾ ಹೋಗ್ತೇವೆ. ಪ್ರೆಸಿಡೆಂಟ್, MLAs, MPs ಇವರೆಲ್ಲರಿಗೂ ಕೂಡ ಎಲೆಕ್ಷನ್ಸನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸಿದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ಗಳು ಯಾವ ಒಂದು ಎಲೆಕ್ಷನ್ಸ್ಗಳನ್ನು ನಡೆಸುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಸುಂದರ್ಬನ್ಸ್ ಈಸ್ ಹೋಮ್ ಟು 428 ಸ್ಪೀಸೀಸ್ ಆಫ್ ಬರ್ಡ್ಸ್ ಅಂತ ಹೇಳಿ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳ್ತಾ ಇರ್ತಕ್ಕಂಥದ್ದನ್ನು ನೋಡ್ಬೋದಾಗುತ್ತೆ. ಇದನ್ನು GS Paper 3 ನಾಡಿಯಲ್ಲಿ ಎನ್ವಿರಾನ್ಮೆಂಟ್ ಹಾಗೂ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಮುಖ್ಯವಾಗಿ ನಾವಿಲ್ಲಿ ಕಾಣಬೇಕಾಗಿರ್ತಕ್ಕಂಥದ್ದು 1 in 3 ಸ್ಪೀಸೀಸ್ ಇನ್ ಇಂಡಿಯಾ ಯುನಿಕ್ ಎಕೋಸಿಸ್ಟಮ್ನಲ್ಲಿ ಕಂಡುಬರುತ್ತೆ ಭಾರತದಲ್ಲಿ ಅನ್ನುವಂಥದ್ದು. ಅದರಲ್ಲೂ ಕೂಡ ಕೆಲವೊಂದು ಎಕ್ಸ್ಕ್ಲೂಸಿವ್ ಆಗಿ ಈ ಸುಂದರ್ಬನ್ ರೀಜನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕಂಡು ಬರುವಂಥ ಪ್ರಾಣಿ ಏನು ಈ ಸ್ಪೀಸೀಸ್ಗಳನ್ನು ಸುಂದರ್ಬನ್ನಲ್ಲಿ ಬರ್ಡ್ ಸ್ಪೀಸೀಸ್ಗಳನ್ನು ನಾವು ಕಾಣ್ಬೋದಾಗುತ್ತೆ. ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಬರ್ಡ್ಸ್ ಆಫ್ ದಿ ಸುಂದರ್ಬನ್ ಬಯೋಸ್ಪಿಯರ್ ರಿಸರ್ವ್ ಅಂಥೇಳಿ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು ಅರ್ಲಿಯರ್ ದಿಸ್ ಮಂತ್. ಅದರಲ್ಲಿ ಈ ರೀತಿಯ 428 ಸ್ಪೀಸೀಸ್ಗಳನ್ನು ಈ ಸುಂದರ್ಬನ್ ಎಕೋಸಿಸ್ಟಮ್ ಹೊಂದಿರತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದೆ. ಇಂಡಿಯನ್ ಸುಂದರ್ಬನ್ಸ್ನ ಏರಿಯಾವನ್ನು ನೋಡಿದಾಗ 4200 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಇದು ಕವರ್ ಮಾಡುತ್ತೆ. ಅದರಲ್ಲಿ ಟೈಗರ್ ರಿಸರ್ವನ್ನು ಕೂಡ ಒಳಗೊಂಡಿದೆ. 2585 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಸುಂದರ್ಬನ್ ಟೈಗರ್ ರಿಸರ್ವನ್ನು ಕೂಡ ನಾವು ಕಾಣ್ಬೋದು. 96 ರಾಯಲ್ ಬೆಂಗಾಲ್ ಟೈಗರ್ಗಳನ್ನು ಇದು ಒಳಗೊಂಡಿರ್ತಕ್ಕಂಥದ್ದು. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಜೊತೆಗೆ ಇದೊಂದು ರಾಮ್ಸಾರ್ ಸೈಟ್ ಕೂಡ ಹೌದು. ರಾಮ್ಸಾರ್ ಸೈಟ್ಸ್ಗಳ ಬಗ್ಗೆ ನಮಗೆ ಮಾಹಿತಿ ಇದೆ. ಭಾರತದಲ್ಲಿ ಎಷ್ಟು ರಾಮ್ಸಾರ್ ಸೈಟ್ಸ್ಗಳನ್ನು ನಾವು ಕಾಣ್ತೇವೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಪಬ್ಲಿಕೇಶನ್ನಲ್ಲಿ ಸುಂದರ್ಬನ್ನಿನ ಕೇವಲ ಎಕಲಾಜಿಕಲ್ ಮತ್ತು ಕನ್ಸರ್ವೇಷನ್ ಆಸ್ಪೆಕ್ಟ್ಸ್ಗಳನ್ನು ಹೈಲೈಟ್ ಮಾಡಿಲ್ಲ. ಬದಲಾಗಿ ಡೀಟೈಲ್ಡ್ ಡಿಸ್ಕ್ರಿಪ್ಷನ್ ಆಫ್ ದೀಸ್ ಬರ್ಡ್ ಸ್ಪೀಸೀಸ್ ಮತ್ತು ಅಲ್ಲಿನ ಲೊಕ್ಯಾಲಿಟೀಸ್ಗಳ ಬಗ್ಗೆ ಮಾಹಿತಿಯನ್ನು ನೋಡ್ಬೋದಾಗುತ್ತೆ. ಇವೆಲ್ಲದರಿಂದ ಬರ್ಡ್ ವಾಚಿಂಗನ್ನು ಕೂಡ ಎನ್ಕರೇಜ್ ಮಾಡುವಂಥ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಕಾಣ್ಬೋದಾಗುತ್ತೆ. 125ನೇ ಜನ್ಮದಿನೋತ್ಸವ ಯಾರದ್ದು ಅಂತಂದರೆ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಕರೆಸ್ಕೊಳ್ಳುವಂಥ ಸಲೀಂ ಅಲಿ ಅವರ 125ನೇ ಜನ್ಮದಿನೋತ್ಸವ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಮಂದಿ ಬರ್ಡ್ ವಾಚಿಂಗಿನ ಅಭ್ಯಾಸವನ್ನು ಕಲ್ತ್ಕೊಂಡಂತೆ, ಹೆಚ್ಚು ಮಂದಿ ಇದಕ್ಕೆ ಇಂಟ್ರೆಸ್ಟನ್ನು ತೋರಿಸದಂತೆ, ಇದು ಕೇವಲ ಒಂದು ಹವ್ಯಾಸವಾಗೋದಿಲ್ಲ, ಜೊತೆಗೆ ಒಂದು ಒಳ್ಳೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದ್ರ ಜೊತೆಗೆ ಸಾಕಷ್ಟು ಲೋಕಲ್ ಪೀಪಲಿಗೆ ಅಪರ್ಚುನಿಟೀಸ್ ಲೈವ್ಲಿಹುಡ್ ಅಪರ್ಚುನಿಟೀಸ್ಗಳನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದನ್ನು ZSA ಡೈರೆಕ್ಟರ್ ತಿಳಿಸ್ತಾ ಇರತಕ್ಕಂಥದ್ದು. ಸುಂದರ್ಬನ್ಸ್ ಅನ್ನುವಂಥದ್ದು ಮೋಸ್ಟ್ ಡೈವರ್ಸ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತಲೇ ಕರೆಸ್ಕೊಳ್ಳುತ್ತೆ. ಮತ್ತು ಭಾರತದಲ್ಲಿರ್ತಕ್ಕಂಥ ಮ್ಯಾಂಗ್ರೋವ್ ಫಾರೆಸ್ಟ್ಗಳಲ್ಲಿ ಶೇಕಡ 60% ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನು ನಾವು ಸುಂದರ್ಬನ್ಸಲ್ಲೇ ಕಾಣ್ಬೋದಾಗುತ್ತೆ. ಈ ಸುಂದರ್ಬನ್ ಹೆಚ್ಚಿನ ಬರ್ಡ್ಸ್ ಸ್ಪೀಸೀಸ್ಗಳಿಗೆ ಒಂದು ಯುನಿಕ್ ಎಕೋಸಿಸ್ಟಮ್ ಆಗಿ ಯಾಕೆ ಕಾರ್ಯ ಮಾಡುತ್ತೆ ಅಂತ ಅಂದರೆ, ಇಲ್ಲಿನ ಲೋ ಟೈಡ್ಸ್ಗೆ ಎಕ್ಸ್ಪೋಸ್ ಆಗಿರ್ತಕ್ಕಂಥ ಮಡ್ ಫ್ಲ್ಯಾಟ್ಸ್ಗಳು ಮತ್ತು
ರಿಚ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ರಿಚ್ಚಾಗಿ ಡೆಪಾಸಿಟ್ ಮಾಡ್ಕೊಂಡಿರ್ತಕ್ಕಂಥ ಇಲ್ಲಿನ ಮಡ್ ಫ್ಲ್ಯಾಟ್ಸ್ಗಳು ಮೈಗ್ರೇಟರಿ ಬರ್ಡ್ಸ್ಗಳಿಗೆ ಒಂದು ಐಡಿಯಲ್ ಫೀಡಿಂಗ್ ಜಾಗವಾಗಿ ಇರುತ್ತೆ. ಈ ಮಡ್ ಫ್ಲ್ಯಾಟ್ಸ್ಗಳು ಮತ್ತು ವೆಟ್ಲ್ಯಾಂಡ್ಸ್ಗಳು ಸುಂದರ್ಬನ್ನಲ್ಲಿ ಒಂದು ರೀತಿಯ ಸ್ಟಾಪ್ ಓವರ್ ಸೈಟ್ ಆಗಿ ಕಾರ್ಯ ಮಾಡುತ್ತೆ ಮೈಗ್ರೇಟರಿ ಬರ್ಡ್ಸ್ಗಳಿಗೆ. ಹಾಗಾಗಿ ಸೌತ್ ವರ್ಡ್ಸ್ನಲ್ಲಿ ಯಾವ ಬರ್ಡ್ಸ್ಗಳು ಫ್ಲೈಟನ್ನು ಮಾಡಿದಾಗ ಹೆಚ್ಚಿನದಾಗಿ ಸುಂದರ್ಬನ್ಸ್ನ ಮೊರೆ ಹೋಗುವಂಥದ್ದನ್ನು ಕಾಣ್ಬೋದಾಗುತ್ತೆ. ಮುಂದಿನ ಈ ಒಂದು ಆರ್ಟಿಕಲನ್ನು ಇವತ್ತಿನ ಮುಖಪುಟದಲ್ಲೇ ನಾವು ಕಾಣ್ಬೋದಾಗುತ್ತೆ. ಒಡಿಶಾ ಸಿಸ್ಟರ್ಸ್ ವರ್ಕ್ ಫಾರ್ MGNREGS ಟು ಪೇ ಫೀಸ್ ಅನ್ನುವಂಥದ್ದು. ಇದನ್ನು ನಾವು ಒಂದಷ್ಟು ಉದಾಹರಣೆಯಾಗಿ ಬಳಸ್ಕೊಳ್ಬೋದಾಗುತ್ತೆ. ಭಾರತದಲ್ಲಿ ಇವತ್ತು ಬಡತನ ರೇಖೆಗಿಂತಲೂ ಕೂಡ ಕಡಿಮೆ ಇರತಕ್ಕಂಥವ್ರನ್ನ 1/4 ಆಫ್ ಇಂಡಿಯಾ ಆ ರೀತಿ ಇರುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಆದರೂ ಕೂಡ ಎಜುಕೇಷನ್ಗೆ ಪ್ರಾಮುಖ್ಯತೆಯನ್ನು ನೀಡುವಂಥವರು ಯಾವೆಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಓದ್ತಾ ಇರತಕ್ಕಂಥದ್ದು, ಅದರಲ್ಲಿ ಭಾರತದಲ್ಲಿ ಯಾವ ರೀತಿಯಾಗಿ ಭಾರತದಲ್ಲಿನ ಸ್ಕೀಮ್ಸ್ಗಳು ಈ ಮಕ್ಕಳಿಗೆ ಅವರ ಒಂದು ಎಜುಕೇಷನ್ಗೆ ಹಣ ಒದಗಿಸೋದಕ್ಕೆ ನೆರವು ಮಾಡುತ್ತೆ ಅನ್ನುವಂಥದ್ದು, ಮತ್ತು ಇದು MGNREGS ಬಗ್ಗೆ ಇರೋದ್ರಿಂದಾಗಿ ಈ ಸ್ಕೀಮ್ನ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಬೋದಾಗುತ್ತೆ. ಒಡಿಶಾದ ಒಂದು ವಿಲೇಜ್ ಪೂರಿ ಡಿಸ್ಟಿಕ್ನಲ್ಲಿ ಬರುವಂಥ ಒಂದು ವಿಲೇಜ್ನಲ್ಲಿ ಇರ್ತಕ್ಕಂಥ ರೋಜಿ ಬೆಹ್ರಾ ಅನ್ನುವಂಥವ್ರು ಮತ್ತು ಆಕೆಯ ಸಿಸ್ಟರ್ ಇವರಿಬ್ಬರೂ ಕೂಡ MGNREGS ಯೋಜನೆಯ ಅಡಿಯಲ್ಲಿ ಕಾರ್ಯ ಮಾಡಿಕೊಂಡು ಅದರಿಂದ ಬರುವಂಥ ಹಣವನ್ನು ಫೀಸ್ಗೆ ಕಟ್ಟಿ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚು ಓದನ್ನು ಇಂಜಿನಿಯರಿಂಗ್ ಓದನ್ನು ಮಾಡಬೇಕು ಅನ್ನುವಂಥದ್ದು ಅವರ ಬಯಕೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು MGNREGS ಸ್ಕೀಮ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ. MGNREGS ಅನ್ನುವಂಥದ್ದು ಒನ್ ಆಫ್ ದಿ ಲಾರ್ಜೆಸ್ಟ್ ವರ್ಕ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಆಗುತ್ತೆ ಇಡೀ ವರ್ಲ್ಡ್ನಲ್ಲೇ ಅಂತಲೇ ಹೇಳ್ಬೋದು, ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ. ಇದರ ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಅಂದಾಗ 100 days ಆಫ್ ವರ್ಕನ್ನು ಅಥವಾ ಎಂಪ್ಲಾಯ್ಮೆಂಟನ್ನು ಎವ್ರಿ ಫಿನಾನ್ಷಿಯಲ್ ಇಯರ್ನಲ್ಲಿ ಅಡಲ್ಟ್ ಮೆಂಬರ್ಸ್ ಆಫ್ ಎನಿ ರೂರಲ್ ಹೌಸ್ ಹೋಲ್ಡ್, ಯಾರೆಲ್ಲ ಈ ಪಬ್ಲಿಕ್ ವರ್ಕ್ ರಿಲೇಟೆಡ್ ಅನ್ಸ್ಕಿಲ್ಡ್ ಮ್ಯಾನ್ಯುಯಲ್ ವರ್ಕನ್ನು ಮಾಡಬೇಕು ಅಂತಿರ್ತಾರೆ, ಅಂಥವರಿಗೆ ಕಾರ್ಯಗಳನ್ನು ಒದಗಿಸುವಂಥದ್ದು ಈ MGNREGS ಅಡಿಯಲ್ಲಿನ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ಕ್ರೋನಿಕ್ ಪಾವರ್ಟಿಯನ್ನು ಅಡ್ರೆಸ್ ಮಾಡುವಂಥದ್ದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಆಗುತ್ತೆ. ಅದರಲ್ಲಿ ರೈಟ್ ಬೇಸ್ಡ್ ಫ್ರೇಮ್ವರ್ಕ್ನ ಮುಖಾಂತರವಾಗಿ ಕ್ರೋನಿಕ್ ಒಂದು ಕಡು ಬಡತನವನ್ನು ಅಡ್ರೆಸ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ. 1/3 ಆಫ್ ದಿ ಇದರಲ್ಲಿರ್ತಕ್ಕಂಥ ಬೆನಿಫಿಷಿಯರೀಸ್ಗಳು ವುಮೆನ್ ಆಗಿರುವಂಥದ್ದು, ಇಲ್ಲಿ ವುಮೆನ್ ಎಂಪವರ್ಮೆಂಟಿಗೆ ಮತ್ತು ಫಿನಾನ್ಷಿಯಲಿ ವುಮೆನನ್ನು ಇಂಡಿಪೆಂಡೆಂಟ್ ಆಗಿ ಮಾಡುವಂಥದ್ದಕ್ಕೆ ಇವೆಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುವಂಥ ಒಂದು ಬಹುಮುಖ್ಯವಾದಂಥ ಅಂಶ ಆಗುತ್ತೆ. ನಾವು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನೋಡ್ತಾನೆ ಇರ್ತೇವೆ MGNREGS ಅಡಿಯಲ್ಲಿ ಕೊಡುವಷ್ಟು ಒಂದು ಹಣವನ್ನು ಹಳ್ಳಿನಲ್ಲಿ ಕಾರ್ಯ ಮಾಡುವಂಥ ಬೇರೆ ಕೂಲಿಕಾರರಿಗೆ ನೀಡದೇ ಇರತಕ್ಕಂಥದ್ದು. ಯಾತಕ್ಕಾಗಿ ಅಂತಂದರೆ MGNREGS ಅಡಿಯಲ್ಲಿ ಮಿನಿಮಮ್ ವೇಜಸ್ ಆ್ಯಕ್ಟ್ 1948 ಏನಿದೆ ಈ ಆ್ಯಕ್ಟ್ನ ಅಡಿಯಲ್ಲಿ ಹೇಳುವಷ್ಟು ಮಿನಿಮಮ್ ವೇಜಸ್ಸನ್ನು ನೀಡಬೇಕು ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಅದಕ್ಕಿಂತಲೂ ಕಡಿಮೆ ವೇಜಸ್ಸನ್ನು ಬೇರೆ ಕಾರ್ಯಗಳಲ್ಲಿ ಹಳ್ಳಿಯಲ್ಲಿ ನೀಡುವಂಥದ್ದು. ಈ ಕಾರಣಕ್ಕಾಗಿಯೇ ಇಲ್ಲಿನ ವೇಜಸ್ಗಳು ಹೆಚ್ಚಿನದಾಗಿರುತ್ತೆ ಮತ್ತು ಗ್ಯಾರಂಟೀಡ್ 100 days ಎಂಪ್ಲಾಯ್ಮೆಂಟ್ ದೊರಕುತ್ತೆ. ಅದರಲ್ಲೂ ವುಮೆನ್ಗೂ ಕೂಡ ಈಕ್ವಲ್ ವೇಜಸ್ ದೊರಕುತ್ತೆ ಅನ್ನುವಂಥ ಎಲ್ಲ ಕಾರ್ಯದಿಂದ MGNREGS ಅನ್ನುವಂಥದ್ದು ಭಾರತದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥದ್ದು. 207 rupees ಒಂದು ವೇಜಸ್ಸನ್ನು ಇಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಈ ಒಡಿಶಾದ ಸಿಸ್ಟರ್ಸ್ ಅರ್ನ್ ಮಾಡ್ತಾ ಇರೋದನ್ನು ಕಾಣ್ಬೋದಾಗುತ್ತೆ. ಅದರಲ್ಲೂ ಪ್ಯಾಂಡಮಿಕ್ನಿಂದ ಉಂಟಾದಂಥ ತೊಂದರೆಗಳಿಗೆ ಆ ತೊಂದರೆಯನ್ನು ಅಡ್ರೆಸ್ ಮಾಡುವಂಥ ಒಂದು ಭಾಗವಾಗಿ ಬಂದಂಥ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ MGNREGS ಒಂದು ವೇಜಸ್ಸನ್ನು ಇನ್ನಷ್ಟು ಹೆಚ್ಚಿನದಾಗಿ ನೀಡುವಂಥ ಒಂದು ಅಂಶವನ್ನು ಕೂಡ ನಾವು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ನೋಡ್ಬೋದಾಗುತ್ತೆ. ಆದರೆ ಈ MGNREGS ಕೂಡ ಸಾಕಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾ ಇದೆ. ಜಗತ್ತಿನಲ್ಲೇ ಒನ್ ಆಫ್ ದಿ ಲಾರ್ಜೆಸ್ಟ್ ವರ್ಕ್ ಗ್ಯಾರಂಟಿ ಸ್ಕೀಮ್ ಆಗಿ ಕರೆಸ್ಕೊಳ್ಳುವಂಥ MGNREGS ಏನು ಫಿನಾನ್ಸಸ್ಸನ್ನು ಅಲೋಕೇಟ್ ಮಾಡಿದ್ದಾರೆ, ಈ ಫಿನಾನ್ಸಸ್ ಕೂಡ ಇನ್ಅಡಿಕ್ವೇಟ್ ಆಗಿ ಅಲೋಕೇಟ್ ಆಗುವಂಥದ್ದು. ಇದನ್ನು ನಾವು ನೋಡಿದಾಗ ನಮ್ಮ ಭಾರತದ GDPಯಲ್ಲಿ ಶೇಕಡ 0.47%ನಿಂದ 0.5%ನಷ್ಟು ಇಷ್ಟು ಮಾತ್ರವೇ ಅಲೋಕೇಟ್ ಆಗಿರುತ್ತೆ ಈ MGNREGS. ಇದು ಸಾಕಷ್ಟು ಕಡಿಮೆ ಅಂತಲೇ ಹೇಳ್ಬೋದಾಗುತ್ತೆ. ವರ್ಲ್ಡ್ ಬ್ಯಾಂಕ್ ರೆಕಮೆಂಡೇಷನ್ ಪ್ರಕಾರ ಭಾರತದಲ್ಲಿ 1.7%ನಷ್ಟು GDPಯನ್ನು ಈ ಒಂದು ಪ್ರೋಗ್ರಾಮಿನ ಆಪ್ಟಿಮಲ್ ಫಂಕ್ಷನ್ಗೆ ಅಂಥೇಳಿ ಬಳಸ್ಕೊಳ್ಬೇಕಾಗುತ್ತೆ. ಆದರೆ ಅದು ಸಾಕಷ್ಟು ಕಡಿಮೆ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಜೊತೆಗೆ ಪೇಮೆಂಟ್ಗಳನ್ನು ಮಾಡುವಂಥದ್ದು, ವೇಜಸ್ಗಳ ಪೇಮೆಂಟನ್ನು ಮಾಡುವಂಥದ್ದನ್ನು ಸಾಕಷ್ಟು ಡಿಲೇ ಮಾಡುವಂಥದ್ದು, ವೇಜಸ್ಗಳನ್ನು 15 days ಒಳಗೆ ನೀಡಬೇಕು ಅಂತಿದ್ರು ಕೂಡ ಮೋಸ್ಟ್ ಸ್ಟೇಟ್ಸ್ಗಳು ವೇಜಸ್ಸನ್ನು ಡಿಸ್ಪರ್ಸ್ ಮಾಡುವಾಗ ಸಾಕಷ್ಟು ತಡ ಮಾಡುವಂಥದ್ದು, ಮತ್ತು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳು ಇನ್ಎಫೆಕ್ಟಿವ್ ಒಂದು ರೋಲನ್ನು ಪ್ಲೇ ಮಾಡ್ತಾ ಇದೆ ಇದರೊಳಗೆ, ಅವರಿಗೆ ವೆರಿ ಲಿಟಲ್ ಅಟಾನಮಿ ಇರುವಂಥದ್ದು, ಇದು ಕೂಡ ಒಂದು ದೊಡ್ಡ ತೊಂದರೆ ಆಗ್ತಾ ಇದೆ. ಲಾರ್ಜ್ ನಂಬರ್ ಆಫ್ ವರ್ಕ್ಸ್ಗಳು ಇನ್ನೂ ಕೂಡ MGNREGS ಅಡಿಯಲ್ಲಿ ಕಂಪ್ಲೀಟ್ ಆಗಬೇಕಾಗಿದ್ದಂಥದ್ದು ಇನ್ಕಂಪ್ಲೀಟ್ ಆಗಿ ಉಳಿದಿರ್ತಕ್ಕಂಥದ್ದು, ಮತ್ತು MGNREGS ಅಡಿಯಲ್ಲಿ ಕಾರ್ಯ ಮಾಡಬೇಕು ಅಂತ ಹೇಳಿ ರಿಜಿಸ್ಟರ್ ಆಗಿರ್ತಕ್ಕಂಥವ್ರಿಗೆ ನೀಡುವಂಥ ಜಾಬ್ ಕಾರ್ಡ್ಸ್ಗಳನ್ನು ಫ್ಯಾಬ್ರಿಕೇಟ್ ಮಾಡುವಂಥದ್ದು, ಈ ರೀತಿ ಸಾಕಷ್ಟು ಚಾಲೆಂಜಸ್ಗಳನ್ನು MGNREGS ಎದುರಿಸ್ತಾ ಇದೆ. ಹಾಗಾಗಿ ಇವುಗಳನ್ನು ಓವರ್ಕಮ್ ಮಾಡುವಂಥದ್ದು ಅಥವಾ ಯಾವೆಲ್ಲ ಚಾಲೆಂಜಸ್ಸನ್ನು MGNREGS ಎದುರಿಸ್ತಾ ಇದೆ ಅಂತ ಕೇಳುವಂಥದ್ದು, ಅಥವಾ ಇದರಲ್ಲಿರ್ತಕ್ಕಂಥ ಮುಖ್ಯ ಕಾಂಪೊನೆಂಟ್ಸ್ಗಳನ್ನು ಕೇಳುವಂಥದ್ದು, ಇಂಥ ಪ್ರಶ್ನೆಗಳು ಮೈನ್ಸ್ನಲ್ಲಿ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಬರುತ್ತೆ, ಆ ಪ್ರಶ್ನೆಗಳಿಗೆ ಉತ್ತರಗಳು ನಮ್ಮ ಬಳಿ ಈಗ ಇರಬೇಕಾಗುತ್ತೆ. ಅಂದರೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್, ಮಾಕ್ ಟ್ರಯಲ್ಸ್ ಆಫ್ ರಿಮೋಟ್ ವೋಟಿಂಗ್ ಪ್ರಾಜೆಕ್ಟ್ ಸೂನ್ ಅಂತ ಹೇಳಿ ಚೀಫ್ ಎಲೆಕ್ಷನ್ ಕಮಿಷನರ್ ಸುನಿಲ್ ಅರೋರಾ ಅವರು ತಿಳಿಸ್ತಾ ಇರತಕ್ಕಂಥದ್ದು.
ಪೋಲ್ ಪ್ಯಾನಲ್ ಈ ಎಪಿಕನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದೆ. ಇವತ್ತು ಯಾಕೆ ಅಂದರೆ ಜನವರಿ 25ನ್ನು ಪ್ರತಿ ವರ್ಷವೂ ಕೂಡ ನ್ಯಾಷನಲ್ ವೋಟರ್ಸ್ ಡೇ ಅಂಥೇಳಿ ಸೆಲೆಬ್ರೇಟ್ ಮಾಡ್ತೇವೆ. ನಿನ್ನೆ ಜನವರಿ 24ನ್ನ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂಥೇಳಿ ಸೆಲೆಬ್ರೇಟ್ ಮಾಡುವಂಥದ್ದು. ಇಂದಿನ ಈ ನ್ಯಾಷನಲ್ ವೋಟರ್ಸ್ ಡೇಯ ಸೆಲೆಬ್ರೇಷನ್ನ ಅಂಗವಾಗಿ ಎಲೆಕ್ಟರ್ಸ್ಗಳು ತಮ್ಮ ಎಪಿಕ್ ಕಾರ್ಡಿನ ಅಂದರೆ ಎಲೆಕ್ಷನ್ ಫೋಟೋ ಐಡೆಂಟಿಟಿ ಕಾರ್ಡ್ ಏನಿದೆ ಇದರ ಒಂದು ಎಲೆಕ್ಟ್ರಾನಿಕ್ ವರ್ಷನನ್ನು ಈ ಎಪಿಕ್ ಕಾರ್ಡನ್ನು ಈಗ ಅವರು ಡೌನ್ಲೋಡ್ ಮಾಡ್ಕೊಳ್ಬೋದಾಗುತ್ತೆ. ಎಲ್ಲಿಂದ ಅಂತಂದರೆ ಡಿಜಿಟಲ್ ವರ್ಷನ್ ಆಫ್ ಎಲೆಕ್ಟ್ರಲ್ ಎಪಿಕ್ ಕಾರ್ಡ್ಸ್ಗಳನ್ನು ಅವರು ವೋಟರ್ ಹೆಲ್ಪ್ಲೈನ್ ಆ್ಯಪ್ನಿಂದ ವೋಟರ್ ಪೋರ್ಟಲ್ .eci.gov.in ಈ ಪೋರ್ಟಲ್ನಿಂದ ಇವೆಲ್ಲ ಮತ್ತು ECI ವೆಬ್ಸೈಟ್ನಿಂದ ಇಲ್ಲಿಂದ ಅವರು ಡೌನ್ಲೋಡ್ ಮಾಡ್ಕೊಳ್ಬೋದಾಗುತ್ತೆ. ಈ ಎಪಿಕ್ ಅನ್ನುವಂಥದ್ದು ನಾನ್ ಎಡಿಟಬಲ್ PDF ಫಾರ್ಮ್ಯಾಟ್ನಲ್ಲಿ ಇರುತ್ತೆ. ಇದನ್ನು ನಾವು ಡಿಜಿಲಾಕರ್ ಆ್ಯಪಲ್ಲೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದಾಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಮುಂಬರುವಂಥ ದಿನಗಳಲ್ಲಿ ಒಂದು ಸಿಗ್ನಿಫಿಕೆಂಟ್ ಚೇಂಜನ್ನು ದೇ ಆರ್ ಲುಕಿಂಗ್ ಫಾರ್ವರ್ಡ್ ಟು ಡೂ ಇಟ್. ಯಾವುದು ಅಂತ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಫೆಸಿಲಿಟಿಯನ್ನು ಓವರ್ಸೀಸ್ ಎಲೆಕ್ಟರ್ಸ್ಗಳಿಗೆ ನೀಡುವಂಥ ಎಲೆಕ್ಷನ್ ಕಮಿಷನಿನ ರಿಮೋಟ್ ವೋಟಿಂಗ್ ಪ್ರಾಜೆಕ್ಟ್ ಕೂಡ ಆದಷ್ಟು ಶೀಘ್ರದಲ್ಲೇ ಬರಲಿದೆ ಅನ್ನುವಂಥದ್ದನ್ನು ಕೂಡ ಇವರು ತಿಳಿಸ್ತಾ ಇದ್ದಾರೆ. ಟ್ರಬಲ್ಡ್ ವಾಟರ್ಸ್ ಅನ್ನುವಂಥ ಈ ಎಡಿಟೋರಿಯಲನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಪಾಕ್ ಬೇಯಲ್ಲಿ ಆಗಿರ್ತಕ್ಕಂಥ ಕಾನ್ಫ್ಲಿಕ್ಟ್ನ ಬಗ್ಗೆ ಮಾತನಾಡ್ತಾ ಇರತಕ್ಕಂಥದ್ದು. ಪಾಕ್ ಬೇಯನ ಲೊಕೇಶನನ್ನು ನಾವು ನೋಡೋದಾದರೆ ಭಾರತ ಮತ್ತು ಭಾರತದ ತಮಿಳುನಾಡು ರಾಜ್ಯ ಮತ್ತು ಶ್ರೀಲಂಕಾದ ನಡುವೆ ಈ ಪಾಕ್ ಸ್ಟ್ರೇಟ್ ಅಥವಾ ಪಾಕ್ ಬೇ, ಆಡನ್ಸ್ ಬ್ರಿಡ್ಜ್, ಗಲ್ಫ್ ಆಫ್ ಮನ್ನರ್ ಇವೆಲ್ಲವೂ ಬರುವಂಥದ್ದನ್ನು ನಾವು ಗಮನಿಸ್ಬೋದಾಗುತ್ತೆ. ಇಲ್ಲಿ ಇದರ ಲೊಕೇಶನನ್ನು ಗಮನಿಸ್ಬೋದಾಗುತ್ತೆ. ಈ ಪಾಕ್ ಬೇನಲ್ಲಿ ಇಂಡಿಯನ್ ಫಿಷರ್ಮ್ಯಾನ್ಸ್ಗಳು ಅದರಲ್ಲೂ ತಮಿಳುನಾಡಿಗೆ ಸೇರಿದಂಥ ಫಿಷರ್ಮ್ಯಾನ್ಸ್ಗಳು ಫಿಶಿಂಗನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ 4 ತಮಿಳಿಯನ್ ಫಿಷರ್ಮ್ಯಾನ್ಸ್ಗಳು ಅದರಲ್ಲಿ ಒಬ್ಬ ಶ್ರೀಲಂಕನ್ ತಮಿಳ್ ರೆಫ್ಯೂಜಿ ಭಾರತದಲ್ಲಿ ವಾಸ ಮಾಡ್ತಿದ್ದಂಥ ತಮಿಳಿಯನ್ ಈ 4 ಅಲ್ಲಿ ಫಿಶಿಂಗನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಶ್ರೀಲಂಕನ್ ನೇವಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಕಳೆದ ವಾರದಲ್ಲಿ 4 ಸಾವಿಗೀಡಾಗಿರ್ತಕ್ಕಂಥದ್ದು. ಇವರ ಸಾವಿಗೆ ಕಾರಣ ಶ್ರೀಲಂಕನ್ ನೇವಿ ಅಂತ ಹೇಳಿ ಫಿಷರ್ಮ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ. ಅದನ್ನು ಶ್ರೀಲಂಕನ್ ನೇವಿ ಅಕ್ಸೆಪ್ಟ್ ಮಾಡಿಲ್ಲ. ಬದಲಾಗಿ ಇದು ಆಗಿರ್ತಕ್ಕಂಥದ್ದು ಅವರ ಒಂದು ಟ್ರಾಲರ್ ಅನ್ನುವಂಥದ್ದು ನೇವಲ್ ವೆಸಲ್ನೊಟ್ಟಿಗೆ ಕೊಲೈಡ್ ಮಾಡಿದ್ರಿಂದ ಈ ಸಾವುಗಳು ಉಂಟಾಗಿದೆ ಅಂತ ಹೇಳಿ ಅವರು ತಿಳಿಸ್ತಾ ಇರತಕ್ಕಂಥದ್ದು. ಒಟ್ಟಾರೆ 4 ಫಿಷರ್ಮೆನ್ಸ್ಗಳ ಡೆತ್ ಆಗಿರ್ತಕ್ಕಂಥದ್ದು. ಇದೇನು ಮೊದಲ ಬಾರಿಯೆಲ್ಲ ಪಾಕ್ ಬೇನಲ್ಲಿ ಈ ರೀತಿಯ ಡೆತ್ಸನ್ನು ನಾವು ಕಾಣ್ತಾ ಇರತಕ್ಕಂಥದ್ದು ಫಿಷರ್ಮೆನ್ಸ್ಗಳ ಡೆತ್ಸ್ಗಳು. ಹಾಗಾಗಿ ಪಾಕ್ ಬೇನಲ್ಲಿ ಆಗ್ತಿರ್ತಕ್ಕಂಥ ಈ ಡೆತ್ ಟೋಲ್ ಅನ್ನುವಂಥದ್ದು ರೈಸ್ ಆಗ್ತಾನೆ ಇದೆ. ಇದಕ್ಕೆ ಯಾವಾಗ ಕೊನೆ ಅನ್ನುವಂಥ ಟೋನ್ನಲ್ಲಿ ಎಡಿಟರ್ ಮಾತನಾಡಿರ್ತಕ್ಕಂಥದ್ದು. ಶ್ರೀಲಂಕಾ ಇದಕ್ಕೆ ಅಂಥೇಳಿ ಒಂದು ಕಮಿಟಿಯನ್ನೇ ಫಾರ್ಮ್ ಮಾಡಿತ್ತು. ಈ ರೀತಿಯ ಒಂದು ಇಶ್ಯೂ ಏನಿದೆ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಫಿಷರ್ಮ್ಯಾನ್ಸ್ಗಳ ವಿಚಾರದಲ್ಲಿ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ನ ತರಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನೇನೋ ಫಾರ್ಮ್ ಮಾಡಿತ್ತು. ಮತ್ತು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇದರ ವಿಚಾರವಾಗಿ ನಡೀತಿದ್ದಂಥ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ಗಳ ಟಾಕ್ಸ್ಗಳು ಕಳೆದ 3 ನಿಂತು ಹೋಗಿತ್ತು. 3 ನಂತರದಲ್ಲಿ ಇತ್ತೀಚೆಗಷ್ಟೇ ಈ ಟಾಕ್ಸ್ ಅಥವಾ ಡಿಸ್ಕಷನ್ ಮತ್ತೊಮ್ಮೆ ರೆಸ್ಯೂಮ್ ಆಗಿರ್ತಕ್ಕಂಥದ್ದು. ಆದರೆ ಈಗಾಗಲೇ ಮತ್ತೆ ಈ ರೀತಿಯಾಗಿ ಫಿಷರ್ಮೆನ್ಸ್ಗಳ ಡೆತ್ತನ್ನು ನಾವು ಕಾಣ್ತಾ ಇರತಕ್ಕಂಥದ್ದು. ಭಾರತವು ಶ್ರೀಲಂಕನ್ ವಾಟರ್ಸ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಭಾರತೀಯ ಫಿಷರ್ಮೆನ್ಸ್ಗಳನ್ನು ಮತ್ತು ಶ್ರೀಲಂಕನ್ ಕಸ್ಟಡಿನಲ್ಲಿರ್ತಕ್ಕಂಥ ಭಾರತದ ಬೋಟ್ಸ್ಗಳನ್ನು ವಾಪಸ್ ನೀಡಲಿಕ್ಕೆ ಅಂಥೇಳಿ ಅದರಲ್ಲೂ ಅರ್ಲಿ ರಿಲೀಸನ್ನು ಮಾಡಲಿಕ್ಕೆ ಭಾರತ ಕೇಳಿರ್ತಕ್ಕಂಥದ್ದು. ಎರಡೂ ರಾಷ್ಟ್ರಗಳು ಫಿಶಿಂಗ್ನ ವಿಚಾರದಲ್ಲಿ ಫಿಷರ್ಮ್ಯಾನ್ಸ್ಗಳ ವಿಚಾರದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂಥೇಳಿ ಇದರ ವಿಚಾರವಾಗಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬೇಕು ಅಂಥೇಳಿ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ಗಳನ್ನು ಕೆಲವು ವರ್ಷಗಳ ಹಿಂದೆಯೇ ಫಾರ್ಮ್ ಮಾಡಿದರೂ ಕೂಡ ಈಗಲೂ ಕೂಡ ವೈಲೆನ್ಸ್ ಅನ್ನುವಂಥದ್ದು, ಲಾಸ್ ಆಫ್ ಲೈಫ್ ಅನ್ನುವಂಥದ್ದು ಫಿಷರ್ಮೆನ್ಸ್ಗಳ ವಿಚಾರದಲ್ಲಿ ಅಲ್ಲಿ ನಡೀತಾನೆ ಇದೆ. ಹಾಗಾಗಿ ಒಂದು ಹಾಟ್ಲೈನನ್ನು ಎಸ್ಟಾಬ್ಲಿಷ್ ಮಾಡಬೇಕು ರೆಸ್ಪೆಕ್ಟಿವ್ ಕೋಸ್ಟ್ ಗಾರ್ಡ್ಸ್ಗಳಲ್ಲಿ ಅಂಥೇಳಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ಹಾಟ್ಲೈನ್ ಇನ್ನೂವರೆಗೂ ಕೂಡ ಆಪರೇಷನಲೈಸ್ ಆಗಿಲ್ಲದೆ ಇರತಕ್ಕಂಥದ್ದು ಮತ್ತು ಡೆತ್ಸ್ಗಳು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಡೈರೆಕ್ಟ್ ಟಾಕ್ಸ್ಗಳನ್ನು ಎರಡೂ ರಾಷ್ಟ್ರದ ಫಿಷರ್ಮೆನ್ಸ್ಗಳ ನಡುವೆ ಮಾಡೋದ್ರ ಮುಖಾಂತರವಾಗಿ ಒಂದು ನೆಗೋಷಿಯೇಷನ್, ಒಂದು ಸೆಟಲ್ಮೆಂಟನ್ನು ಮಾಡೋದ್ರ ಮುಖಾಂತರವಾಗಿ ಆದರೂ ಇದಕ್ಕೊಂದು ಕೊನೆ ಕಾಣಬೇಕು ಅಂಥೇಳಿ ಪ್ರಯತ್ನ ಮಾಡಿದ್ರೆ ಅದು ಕೂಡ ಸಕ್ಸಸ್ಫುಲ್ ಆಗಿಲ್ಲದೆ ಇರತಕ್ಕಂಥದ್ದು. ಶ್ರೀಲಂಕಾ ಪೆಟ್ರೋಲಿಂಗನ್ನು ಎರಡೂ ರಾಷ್ಟ್ರಗಳು ಕೂಡಿ ಮಾಡೋಣ ಅಂಥೇಳಿ ಫೇವರ್ ಮಾಡುತ್ತೆ. ಮತ್ತು ಅನ್ಸಸ್ಟೈನಬಲ್ ಫಿಶಿಂಗ್ ಪ್ರಾಕ್ಟೀಸಸ್ಗಳನ್ನು ಏನು ತಮಿಳುನಾಡಿನ ಫಿಷರ್ಮೆನ್ಸ್ಗಳು ಮಾಡ್ತಾರೆ, ಬಾಟಮ್ ಟ್ರಾಲಿಂಗನ್ನು ಮಾಡುವಂಥದ್ದು, ಇವುಗಳನ್ನು ಫೇಸ್ ಔಟ್ ಮಾಡಬೇಕು ಅಂಥೇಳಿ ಕಂಪ್ಲೀಟಾಗಿ ಕೇಳ್ತಾ ಇರತಕ್ಕಂಥದ್ದು. ಆದರೆ ತಮಿಳುನಾಡು ಈ ರೀತಿಯ ಬಾಟಮ್ ಟ್ರಾಲಿಂಗನ್ನು ಫೇಸ್ ಔಟ್ ಮಾಡೋದಕ್ಕೆ ಲೆಂದಿ ಫೇಸ್ ಔಟ್ ಪೀರಿಯಡನ್ನು ತಮಿಳುನಾಡು ಕೇಳ್ತಾ ಇರತಕ್ಕಂಥದ್ದು. ತಮಿಳುನಾಡಿನ ಅಲ್ಲಿನ ಪೊಲಿಟಿಕಲ್ ಲೀಡರ್ಸ್ಗಳು ರೇರ್ಲಿ ತಮ್ಮ ಫಿಷರ್ಮೆನ್ಸ್ಗಳ ತಪ್ಪಿದೆ ಅಂಥೇಳಿ ಅಕ್ನಾಲೆಜ್ ಮಾಡುವಂಥದ್ದು ರೇರಾಗಿ ಆಗ್ತಾ ಇದೆ. ಆದರೆ ಎರಡೂ ಕಡೆಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಬರೋದಕ್ಕೆ ಅಥವಾ ಎರಡೂ ರಾಷ್ಟ್ರಗಳ ನಡುವಿನ ಈ ರೀತಿಯ ಗೊಂದಲಗಳು ಉಂಟಾಗದೆ ಅಂತ ಇರಬೇಕು ಅಂತ ಅಂದರೆ ಇಂಥ ಇಶ್ಯೂಗೆ ಆದಷ್ಟು ಶೀಘ್ರದಲ್ಲಿ ಒಂದು ಫುಲ್ ಸ್ಟಾಪನ್ನು ಇಡಬೇಕಾಗುತ್ತೆ ಮತ್ತು ಈ ಡೆತ್ಸ್ಗಳ ಸಂಖ್ಯೆ ಕಡಿಮೆ ಆಗುವಂತೆ ಅಥವಾ ಇದು ತಪ್ಪುವಂತೆ ಮಾಡಬೇಕಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಈ ಕಂಪ್ಲೀಟ್ ಇಶ್ಯೂವನ್ನು ರಿಸಾಲ್ವ್ ಮಾಡಲಿಕ್ಕೆ ಇದಕ್ಕೊಂದು ಫುಲ್ ಸ್ಟಾಪನ್ನು ಇಡಲಿಕ್ಕೆ ಈ ಕಾನ್ಫ್ಲಿಕ್ಟನ್ನು ಎಂಡ್ ಮಾಡೋದಕ್ಕೆ ಸರಿಯಾದಂಥ ಇನ್ನೂ ಕೂಡ ಪೊಲಿಟಿಕಲ್ ರೆಸಾಲ್ವ್ ಅನ್ನುವಂಥದ್ದು ಎನಫ್ ಆಗಿ ಸಿಕ್ಕಿಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಆದಷ್ಟು ಶೀಘ್ರದಲ್ಲೇ ಒಂದು ಕಾಂಪ್ರಹೆನ್ಸಿವ್ ಸೊಲ್ಯೂಷನನ್ನು ಇದಕ್ಕೆ ನೀಡಬೇಕಾಗತ್ತೆ ಮತ್ತು ಅನ್ಆಥರೈಸ್ಡ್ ಫಿಶಿಂಗನ್ನು ಕರ್ಟೈಲ್ ಮಾಡುವಂಥ ಒಂದು
ನಿಲುವು ಸ್ಪಷ್ಟವಾಗಿ ಬರಬೇಕಾಗುತ್ತೆ. ಜೊತೆಗೆ ಶೇರಿಂಗ್ ಮತ್ತು ಸಸ್ಟೈನಬಲ್ ಯೂಸ್ ಆಫ್ ರಿಸೋರ್ಸಸ್ ಆಗುವಂತೆ ಎರಡೂ ಕಡೆಗಳಲ್ಲಿನ ಫಿಷರ್ಮ್ಯಾನ್ಸ್ಗಳು ನೋಡಿಕೊಳ್ಳುವಂತೆ ಒಂದು ನಿರ್ಧಾರ ಆದಷ್ಟು ಶೀಘ್ರದಲ್ಲಿ ಬರಬೇಕಾಗಿರ್ತಕ್ಕಂಥದ್ದು. ಇದು ಸಾಕಷ್ಟು ದಿನಗಳಿಂದ ಓವರ್ ಡ್ಯೂ ಇರತಕ್ಕಂಥದ್ದನ್ನು ಕೂಡ ಕಾಣ್ಬೋದಾಗುತ್ತೆ. ಜನವರಿ 23ರಂದು ಸುಭಾಷ್ ಚಂದ್ರ ಬೋಸ್ ರವರ ಜನ್ಮದಿನ ಆಗಿದ್ದರಿಂದ ನಿನ್ನೆ ಅದರ ಸೆಲೆಬ್ರೇಷನ್ಸ್ಗಳ ಬಗ್ಗೆ ಒಂದಷ್ಟು ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ಸುಭಾಷ್ ಚಂದ್ರ ಬೋಸ್ ರವರು ಹುಟ್ಟು ಹಾಕಿದಂಥ ಪಕ್ಷದ ಹೆಸರೇನು ಅಂತ ಹೇಳಿ ಕೇಳಿದ್ದೆ. 1939ರಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಫ್ಯಾಕ್ಷನ್ ಆಗಿ ಪ್ರಾರಂಭವಾದಂಥ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು ಅಂದಾಗ ಸುಭಾಷ್ ಚಂದ್ರ ಬೋಸ್ ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗತ್ತೆ. ಸುಭಾಷ್ ಚಂದ್ರ ಬೋಸ್ ರವರು ಎರಡು ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನು ವಹಿಸಿದ್ರು. 1938ರಲ್ಲಿ ಹರಿಪುರದಲ್ಲಿ, ಹಾಗೆ 1939ರಲ್ಲಿ ತ್ರಿಪುರಿಯಲ್ಲಿ ನಡೆದಂಥ ಈ ಎರಡು ಅಧಿವೇಶನಗಳ ಅಧ್ಯಕ್ಷರು ಯಾರು ಅಂದಾಗ ಸುಭಾಷ್ ಚಂದ್ರ ಬೋಸ್ ಅನ್ನುವಂಥದ್ದು ಕೂಡ ನಮಗೆ ನೆನಪಿರಬೇಕಾಗುತ್ತೆ. INA ಹೆಸರಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದಂಥ ಸುಭಾಷ್ ಚಂದ್ರ ಬೋಸರಿಗೆ ಹೊರಗಿನಿಂದ, ಅಂದರೆ ಭಾರತೀಯರಾಗಿ ಹೊರಗಡೆ ಇದ್ದಂಥ ಇಂಡಿಯನ್ ಎಕ್ಸ್ಪ್ಯಾಟ್ರಿಯೇಟ್ಸ್ಗಳಿಂದ ಸಾಕಷ್ಟು ಸಪೋರ್ಟ್ ಅನ್ನುವಂಥದ್ದು ಇತ್ತು. ಈ ಒಂದು ಸಪೋರ್ಟ್ನ ಹೆಲ್ಪ್ನಿಂದಾಗಿ ಆಜಾದ್ ಹಿಂದ್ ಗೌರ್ಮೆಂಟ್ ಅನ್ನುವಂಥ ಒಂದು ಗೌರ್ಮೆಂಟನ್ನೇ ಅವರು ಫಾರ್ಮ್ ಮಾಡ್ತಾರೆ. ಅದರದ್ದೇ ಆದಂಥ ಒಂದು ಕರೆನ್ಸಿ, ಪೋಸ್ಟೇಜ್ ಸ್ಟ್ಯಾಂಪ್ಸ್ಗಳು, ಸಿವಿಲ್ ಕೋರ್ಟ್ ಆಗಿರ್ಬೋದು ಮತ್ತು ಸಿವಿಲ್ ಕೋಡ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅದು ಹೊಂದಿರುತ್ತೆ. ಜೊತೆಗೆ ಆಕ್ಸಿಸ್ ಸ್ಟೇಟ್ಸ್ಗಳು ಅಂತ ಗುರುತಿಸಿಕೊಳ್ಳುವಂಥ ಸ್ಟೇಟ್ಸ್ಗಳಿಂದ ಅದು ರೆಕಗ್ನಿಷನನ್ನು ಕೂಡ ಹೊಂದಿತ್ತು ಅನ್ನೋದನ್ನು ನೆನಪಿಸ್ಕೊಳ್ಬೋದಾಗುತ್ತೆ. ಇನ್ನು ನಿನ್ನೆ ಅಷ್ಟೇ ಮಮತಾ ಬ್ಯಾನರ್ಜಿಯವರು ಯಾತಕ್ಕೆ ಭಾರತದಲ್ಲಿ 4 ಕ್ಯಾಪಿಟಲ್ಸ್ಗಳನ್ನು ಮಾಡಿ ರೊಟೇಷನಲ್ ಬೇಸಿಸ್ನಲ್ಲಿ ಕ್ಯಾಪಿಟಲ್ಸ್ಗಳನ್ನು ಮಾಡಬಾರ್ದು ಅಂತ ಮೊನ್ನೆ ಅವರು ಕೇಳಿದ್ದರ ಬಗ್ಗೆ ನಿನ್ನೆ ಒಂದು ಆರ್ಟಿಕಲನ್ನು ನಾವು ನೋಡಿದ್ವಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೋಲ್ಕತ್ತಾದ ಕೊಡುಗೆ ಬಹಳನೇ ಇದೆ. ಇದೇ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳನ್ನು ಕೂಡ ಒಳಗೊಂಡಂತೆ 4 ಕ್ಯಾಪಿಟಲ್ಸ್ಗಳನ್ನು ಭಾರತವು ಯಾಕೆ ಹೊಂದಬಾರದು ಅನ್ನುವಂಥದ್ದು ಅವರ ಪ್ರಶ್ನೆ, ಅಂದರೆ ಅವರ ಒಂದು ಮುಂದಿಟ್ಟಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಒಂದು ದಿನದ ಮಟ್ಟಿಗೆ ಯಾವ ಒಂದು ನಗರ ಅನ್ನುವಂಥದ್ದು ಭಾರತದ ಕ್ಯಾಪಿಟಲ್ ಸಿಟಿ ಆಗಿತ್ತು ಅನ್ನುವಂಥದ್ದನ್ನು ಕೇಳಿದ್ದೆ. 1858ರಲ್ಲಿ ಅಲಹಾಬಾದ್ ಒಂದು ದಿನದ ಮಟ್ಟಿಗೆ ಭಾರತದ ರಾಜಧಾನಿ ಆಗಿತ್ತು ಅನ್ನುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಇದನ್ನು ಯಾವುದೇ ಪರೀಕ್ಷೆಗಳಲ್ಲಿ ಕೇಳ್ಬೋದಾಗಿರುತ್ತೆ. ಈ ಫ್ಯಾಕ್ಟ್ ನಿಮಗೆ ನೆನಪಿರಲಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.